लिंगायत समाजाचा आरक्षण मोर्चा यशस्वी करा. बसव जय मृत्युंजय स्वामी यांचे प्रतिपादन. लिंगायत समाजाची आरक्षणाअभावी प्रगती खुंटली आहे. शिक्षण, उद्योग आणि राजकारणासाठी या समाजाला टुए आरक्षण मिळावे यासाठी आतापर्यंत 5 वेळा आंदोलने केली आहेत. तरीही त्याकडे दुर्लक्ष झाल्याने सरकारवर दबाव आणण्यासाठी बेळगाव आणि निप्पाणी भागातील लिंगायत समाजातर्फे निप्पाणी येथे रविवार तारीख 10 सकाळी 10 वाजता येथील राजा शिवछत्रपती सांस्कृतिक भवनामध्ये सभा घेऊन त्यानंतर पुणे बंगळुरू राष्ट्रीय महामार्गावर इष्टलिंग पूजा करून महामार्ग रोखण्यात येणार आहे. त्याची तयारी पूर्ण झाली असून हा मोर्चा यशस्वी करण्याचे आवाहन कुडल संगम येथील पीठाधीश जगद्गुरु बसवजय मृत्युंजय स्वामी यांनी केले. शुक्रवारी सायंकाळी निप्पाणी येथे आयोजित लिंगायत समाज बांधवांची बैठक आणि भीतीपत्र अनावरण प्रसंगी ते बोलत होते. व्यासपीठावर माजी सभापती सुनील पाटील, पुष्कर तारळे यांची प्रमुख उपस्थिती होती. स्वामीजी म्हणाले, टुए प्रवर्गामध्ये समावेश होऊन लिंगायत आरक्षण मिळावे याबाबत नव्या सरकारकडे यांच्याकडे मागणी केली असून त्या सकारात्मक प्रतिसाद मिळाला आहे. याशिवाय बेळगाव जिल्ह्यातील सर्वच गावांमध्ये जनजागृती सभा घेतल्या आहेत, त्यामुळे या मोर्चासाठी 15,000 जास्त समाज बांधव उपस्थित राहणार आहेत. शिवाय लोकप्रतिनिधींचाही पाठिंबा मिळाला आहे. रविवारी सकाळी 8 येथील बसव सर्कलमध्ये महात्मा बसवेश्वर यांच्या प्रतिमेचे पूजन करून दुचाकी रॅलीला प्रारंभ होणार आहे. येथून महादेव मंदिर, छत्रपती शिवाजी महाराज, डॉक्टर बाबासाहेब आंबेडकर, वीरराणी कित्तूर चन्नम्मा पुतळा बस स्थानकाजवळील धर्मवीर संभाजी महाराज प्रतिमेचे पूजन होणार आहे. त्यानंतर शेतकऱ्यांच्या हुतात्म स्मारकालाही अभिवादन करण्यात येणार आहे. अकोल रोडवरील राजा शिव छत्रपती सांस्कृतिक भवनात सकाळी 10 सभा होणार आहे. तेथून पदयात्रेद्वारे पुणे बेंगळूर राष्ट्रीय महामार्गावर बसून इष्टलिंग पूजा व मंत्रोच्चार करत महामार्ग रोखण्यात येणार आहे. ನಮ್ಮ ಅಕ್ಕನ್ನ ಖಂಡಿಸಿ ನ್ಯಾಯವನ್ನು ಪಡಿಬೇಕು ಉದ್ದೇಶಕ್ಕೋಸ್ಕರವಾಗಿ ಮತ್ತೊಮ್ಮೆ ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಎಲ್ಲಿಂದ ಶುರು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಶ್ರಾವಣ ಮಾಸ ಶುಭ ಸಂದರ್ಭ, ಇಲ್ಲಿಂದಲೇ ಶುರು ಮಾಡಿದಾಯಿತು. ಬೆಳಗಾವಿ ಜಿಲ್ಲೆಯಿಂದಲೇ ಶುರು ಮಾಡಿದಾಯಿತು. ಅವರು ನಿಪ್ಪಾಣಿ ತಾಲೂಕಿಂದಲೇ ಶುರು ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಅಲ್ಲೇ ನಿಪ್ಪಾಣಿ ತಾಲೂಕಲ್ಲಿ ಸೆಪ್ಟೆಂಬರ್ 15 ಭಾನುವಾರ ಬೆಳಗ್ಗೆ 10 ಶಿವಾಜಿ ಮಹಾರಾಜರ ಸಂಸ್ಕೃತಿ ಭವನದಿಂದ ಬಹಿರಂಗ ಸಭೆ ಮುಚ್ಚಿಕೊಂಡು ಇಲ್ಲಿಂದ ಪಾದಯಾತ್ರೆ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆಯೊಂದಿಗೆ ಮತ್ತೊಮ್ಮೆ ಮೀಸಲಾತಿ ಹೋರಾಟಕ್ಕೆ ನಾವು ಟುಎ ಮೀಸಲಾತಿ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ. ಈ ಹಿನ್ನೆಲೆಯೊಳಗೆ ನಿಪ್ಪಾಣಿ ತಾಲೂಕಲ್ಲಿ ನಾವು ಲಿಂಗಾಯತ ಸಮುದಾಯದ ಸಂಖ್ಯೆ ಕಡಿಮೆ ಅಂತ ತಿಳ್ಕೊಂಡು, ಆದರೆ 20 ಎಲ್ಲ ಕಡೆ ಅವರ ಪ್ರವಾಸ ಬಂದಾಗ ಇಲ್ಲಿ ನಮ್ಮ ಲಿಂಗಾಯತ ಬಹುಸಂಖ್ಯೆಯಲ್ಲಿರುವಂತೆ ಸತ್ಯ ಗೊತ್ತಾಯಿತು. ಭಾಳ ಖುಷಿಯಾಯಿತು. ಜೊತೆಯಲ್ಲಿ ಎಲ್ಲರಲ್ಲಿ ಸಹ ಮೀಸಲಾತಿ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು 20 ಸುಮಾರು 23 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ವಿ. ಈ ಕಾರಣಕ್ಕೋಸ್ಕರವಾಗಿ ಬೆಳಗಾವಿ ಜಿಲ್ಲಾ ಮಟ್ಟದ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿನ ಹೋರಾಟವನ್ನು ನಿಪ್ಪಾಣಿಯಲ್ಲೇ ಮಾಡಲು ನಿರ್ಧಾರ ಮಾಡಲಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಮ್ಮ ನಿಪ್ಪಾಣಿ ತಾಲೂಕು ಘಟಕ ಮತ್ತು ನಿಪ್ಪಾಣಿಯ ಲಿಂಗಾಯತ ಸಮಾಜದಲ್ಲಿ ಕೂಡಿ ಮಾಡಲಾಗ್ತದೆ. ಇದಕ್ಕೆ ಪೂರ್ವಕ್ಕೆಂಬಂತೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕು ಮಟ್ಟದಲ್ಲಿ ಸಹ ಬೃಹತ್ ಸಭೆಗಳು ಸಹ ಆಗಿವೆ. ಕನಿಷ್ಠ ಒಂದು 10,000-15,000 ಹೆಚ್ಚು ಜನ ನಮ್ಮ ಈ ಒಂದು ಹೋರಾಟದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಆ ಹಿನ್ನೆಲೆಯೊಳಗೆ ಸಂಬಂಧಪಟ್ಟಾಗೆ ಈ ನಿಪ್ಪಾಣಿ ತಾಲೂಕಿನ ಎಲ್ಲ ನಮ್ಮ ಲಿಂಗಾಯತ ಸಮಾಜದ ಜನಪ್ರತಿನಿಧಿಗಳು ಎಲ್ಲ ರೀತಿ ಇರತಕ್ಕಂಥ ಸಹಕಾರವನ್ನು ಕೊಡಲಿಕ್ಕಾಗುವುದಕ್ಕೆ ಸಂಬಂಧದಿಂದ ಆ ಹಿನ್ನೆಲೆಯೊಳಗೆ ಆ 10 ನಡೆಯುವಂತಹ ಆ ಒಂದು ಹೋರಾಟ ಇದು ಮೊದಲ ಹೋರಾಟ ಅಂದರೆ ಚುನಾವಣೆ ನಂತರದಲ್ಲಿ ನಡೆಯುವಂಥ ಮೊದಲ ಹೋರಾಟ. ನಮ್ಮ ಹೋರಾಟದ ಇತಿಹಾಸದಲ್ಲಿ 6 ಹೋರಾಟ. ಹಾಗಾಗಿ ಈ ಹೋರಾಟವನ್ನು ಬೆಳಗಿನ ಜಾವ ಬೆಳಗ್ಗೆ 8 ಸರಿಯಾಗಿ ಏನು ನಮ್ಮ ಬಸವೇಶ್ವರ ವೃತ್ತದಲ್ಲಿ ನಾವೆಲ್ಲರೂ ಕಾರ್ ಮತ್ತು ಬೈಕ್ ರ್ಯಾಲಿ ಮುಖಾಂತರ ಬಸವೇಶ್ವರ ವೃತ್ತದಲ್ಲಿ ಬೆಳಗ್ಗೆ 9 ಬಸವಣ್ಣ ದೇವಸ್ಥಾನದಲ್ಲಿ ಬಸವೇಶ್ವರ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲ ಬೈಕ್ ಮುಖಾಂತರ 8 ಇಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಅಂಬೇಡ್ಕರ್ ಚೌಕ ಮಹದೇವಗುಡಿ ಅಲ್ಲಿಂದ ಶಿವಾಜಿ ಚೌಕ್ ಶಿವಾಜಿಕ್ಕಿಂತ ಅಂಬೇಡ್ಕರ್ ಅಂಬೇಡ್ಕರ್ ಉತ್ತರ ಆಮೇಲೆ ಮುನ್ಸಿಪಾಲ್ಟಿ ಭಾಗದಲ್ಲಿ ರಾಣಿ ಚೆನ್ನಮ್ಮ ಸರ್ಕಾರಿಗೆ ಅಲ್ಲಿಂದ ಮರಂದ ಸಾಮಾಜಿಕ ವೃತ್ತಕ್ಕೆ ಬರೋದು ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಸಹ
ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಅಲ್ಲಿಂದ ನೇರ ಮತ್ತೆ ನಾವು ಹುತಾತ್ಮ ರೈತ ದಿನ ಹುತಾತ್ಮ ರೈತರ ವೃತ್ತಕ್ಕೆ ಹೋಗಿ ಅಲ್ಲಿ ಗೌರವ ನಮನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ನಾವೆಲ್ಲರೂ ಕಾರು ಬೈಕ್ ಮುಖಾಂತರವಾಗಿನೇ ತೆರೆದ ವಾಹನದಲ್ಲಿನೇ ನಾವೆಲ್ಲ ಬಂದು ಸಂಸ್ಕೃತಿ ಭವನದಲ್ಲಿ ಸೇರ್ತೇವೆ. ಬೆಳಗ್ಗೆ 10 ಗಂಟೆ ನಾಡಿನ ಜನತೆಲ್ಲರೂ ಬೆಳಗ್ಗೆ 10 ಗಂಟೆಗೆ ಸಂಸ್ಕೃತಿ ಭವನಕ್ಕೆ ಬರಬೇಕು. ನಮ್ಮ ನಗರ ಪ್ರದೇಶದ ಸಮಾಜ ಬಾಂಧವರು 8 ಗಂಟೆಗೆ ಎಲ್ಲರೂ ಸಹ ಬಸ ಸಂಸ್ಕೃತಿಗೆ ಬರುವ 10 ಗಂಟೆಗೆ ಶಿವಾಜಿ ಮಹಾರಾಜರ ಸಂಸ್ಕೃತಿ ಭವನದಲ್ಲಿ ಭವನ ಅಧಿವೇಶನ ಶುರುವಾಗುತ್ತೆ. ನಮ್ಮ ಸಮುದಾಯದ ಮೀಸಲಾತಿ ಅಕ್ಕಪಕ್ಕ ಇದೆ ಒಂದು ಅಧಿವೇಶನವನ್ನು ಬಹಿರಂಗ ಸಭೆಯನ್ನು ಮಾಡಬೇಕು. ಆ ಬಹಿರಂಗ ಸಭೆಯ ನಂತರದಲ್ಲಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರವಾಗಿನೇ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಅಂತೇಳ್ತೀವಿ. ರಾಷ್ಟ್ರೀಯದಲ್ಲಿ ಒಂದು 15-20 ನಿಮಿಷಗಳ ಕಾಲ ಆ ಎರಡೂ ಬದಿಯ ರಸ್ತೆಯಲ್ಲಿ ಕೂತ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಹೇಳಿ ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ತೇವೆ. 2024 ಚುನಾವಣೆ ಒಳಗಾಗಿನೇ ಈ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಮತ್ತು ಕೇಂದ್ರ OBC ಮೀಸಲಾತಿ ಪಟ್ಟಿಗೆ ನಮ್ಮನ್ನು ಶಿಫಾರಸು ಮಾಡಬೇಕು ಅಂತ ಶಕ್ತಿಯನ್ನು ಈಗ ಸರ್ಕಾರಕ್ಕೆ ಕೊಡಲಿ ಅಂತೇಳಿ ಮತ್ತು ನಮ್ಮೊಳಗೆ ಮೀಸಲಾತಿ ಹೋರಾಟದ ಅಂತಃಶಕ್ತಿಯನ್ನು ಹೆಚ್ಚು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಮೂಲಕವಾಗಿ ಹೋರಾಟವನ್ನು ಲಿಂಗ ಪೂಜೆಯೊಂದಿಗೆ ಈ ನಿಪ್ಪಾಡಿ ತಾಲೂಕಿಂದ ಆರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕೇವಲ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಸಮಾಜದ ಎದುರು ಸಹ ನೀವೆಲ್ಲ ಬರಬೇಕು ಅಂತ. ಈಗಾಗಲೇ ಪ್ರಥಮ ಬಾರಿಗೆ ನಾವು ಮಹಾರಾಷ್ಟ್ರದಲ್ಲಿ ಸಹ ಹಳ್ಳಿಗಳ ಭೇಟಿ ಕೊಟ್ಟು ಅಲ್ಲಿ ಜನರು ಜಾಗೃತಿ ಮಾಡಿಸಲಾಗಿದೆ. ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ಸುಮಾರು 15-20 ಹಳ್ಳಿಗಳಲ್ಲಿ ಸಹ ಭೇಟಿ ಕೊಟ್ಟು ಮೊದಲ ಬಾರಿಗೆ ಅವರಿಗೂ ಸಹ ಈ ಮೀಸಲಾತಿ ಬಗ್ಗೆ ಅರಿವನ್ನು ಮೂಡಿಸಬೇಕು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಮೀಸಲಾತಿ ಇಲ್ಲ, ಹಾಗಾಗಿ ಅಲ್ಲಿ ಅರಿವನ್ನು ಮೂಡಿಸೋದು ಕೆಲಸವನ್ನು ಮಾಡಲಾಗಿದೆ. ಅವರು ಸಹ ಬರಬೇಕು ಅಂತೇಳಿ ಒತ್ತಾಯ ಮಾಡಿ ಮೊದಲ ಬಾರಿಗೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಪಡೆದಿರತಕ್ಕಂಥ ಎಲ್ಲರೂ ಕೂಡಿ ಸರ್ಕಾರಕ್ಕೆ ಅಪ್ಪತ್ತೆ ಮಾಡುವಂಥ ಒಂದು ನೂತನವಾಗಿರ್ತಕ್ಕಂಥ ಹೋರಾಟ. ಬಹುತೇಕ ಇದುವರೆಗೂ ನೀವೆಲ್ಲ ಮಾಧ್ಯಮದಲ್ಲಿ ತಿಳಿದ ಹಾಗೆ ಯಾವುದೇ ಒಂದು ಜನಾಂಗದ ಹೋರಾಟಗಳು ನಡೆದಾಗ ಸಹಜವಾಗಿಯೇ ರಸ್ತೆ ತಡೆ ಮಾಡ್ತಾರೆ ಅಥವಾ ಪ್ರತಿಭಟನೆ ಮಾಡ್ತಾರೆ, ಮೌನ ಪ್ರತಿಭಟನೆ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ. ಆದರೆ ನಾವು ಲಿಂಗ ಪೂಜೆ ಮೂಲಕ ಹೋಗಿ ಒಂದು ಹೋರಾಟ, ಒಂದು ನೂತನ ಹೋರಾಟ, ಒಂದು ಆಧ್ಯಾತ್ಮಿಕ ತಳಾದಿ ಮೇಲೆ ಮಾಡುವಂಥ ಹೋರಾಟಕ್ಕೆ ಚಾಲನೆ ಕೊಡುವಂಥ ಹೋರಾಟಕ್ಕೆ ಎರಡೂ ರಾಜ್ಯಗಳಿರ್ತಕ್ಕಂಥ ಸಮಾಜ ಬಂಧುಗಳು ಇವೆಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ಈ ಮೂಲಕವಾಗಿ ಮನವಿ ಮಾಡ್ಕೋತೀವಿ. ನಮ್ಮ ದೊಡ್ಡ ಪರಿವಾರದ ಸಹ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ನಮ್ಮ ಸುನೀಲ್ ಪಾಟೀಲ್ ಸಹ ಅದೇ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಅವರು ಹೇಳಿದ್ದಾರೆ. ನಮ್ಮ ರಾಜ್ಯ ಕೋಟೆವರೆಯವರು ಚಂದ್ರಕೋಟೆಯವರು ಅವರು ಪ್ರಚಾರಕ್ಕೆ ಸಹಕಾರ ಕೊಡ್ತಾ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಚಿಕ್ಕೋಡಿ ಶಾಸಕರು ಗಣೇಶ ಕೆರವರು ಅವರು ಸಹ ಜನರಿಗೆ ಬರಲಿಕ್ಕೆ ಅನುಕೂಲ ಆಗುವಂಥ ವಾಹನ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಹಿಂಗೆ ಎಲ್ಲರೂ ಮತ್ತು ಬೇರೆ ಬೇರೆ ಸಮುದಾಯದವರು ಜೈನ ಧರ್ಮಿಯರು ಮರಾಠ ಬಂದವರು ಅವರು ನಮಗೆ ಬಾಹ್ಯ ಬೆಂಬಲವನ್ನು ಈ ಹೋರಾಟಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಅವರ ಹೋರಾಟಕ್ಕೆ ನಮ್ಮ ಸಹಕಾರ, ನಮ್ಮ ಹೋರಾಟಕ್ಕೆ ಅವರ ಸರ್ಕಾರ ಎಲ್ಲರೂ ಕೂಡಿಕೊಂಡು ಹೋರಾಟ ಮಾಡುವಂಥ ಒಂದು ಐತಿಹಾಸಿಕ ಹೋರಾಟಕ್ಕೆ ಇದನ್ನೇ ಆಮಂತ್ರಣ ತಿಳಿಸಿಕೊಂಡು ಎಲ್ಲರೂ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಹಾಲಿ ಇರಲಿ, ಮಾಜಿ ಇರಲಿ, ಸಚಿವರಿರಲಿ, ಶಾಸಕರಿರಲಿ ಅಥವಾ ಯಾರೇ ಇರಲಿ ಎಲ್ಲರೂ ಸಹ ಅವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಗುರು ಮಾಡಿಕೊಂಡು ಜನಾಂಗದ ಋಣವನ್ನು ತಿಳಿಸುವಂಥ ಈ ಹೋರಾಟಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿದ ಅವರಿಗೂ ಒಳ್ಳೆಯದಿಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛಪಡ್ತಾ. ಪ್ರಾರಂಭಿ ರಮೇಶ್ ಪಾಟೀಲ್ ಯಾನಿ ಸ್ವಾಗತ ಕೇಲೆ. ಯಾವೇಳಿ ಬಸವರಾಜ್ ಪಾಟೀಲ್, ವನಗೊಂಡ ಪಾಟೀಲ್, ವೀರೇಂದ್ರ ಖೋದ್, ಶಿವಪುತ್ರ ಮನಗೋಳಿ, ರವಿ ಗುಳ್ಗುಳೆ, ಎಸ್ಕೆ ಪಾಟೀಲ್, ಕುಮಾರ್ ಪಾಟೀಲ್, ಶ್ರೀಶೈಲ್ ಇಂಗ್ಳೆ, ಲಕ್ಷ್ಮಣ್ ಪಾಟೀಲ್, ನಿಜಲಿ ಬದರ್ಗಡೆ, ಅನಿಲ್ ಪಾಟೀಲ್, ಸೂರಜ್ ಕಿಲೆದಾರ್, ಮಹಾಂತೇಶ್ ಪಾಟೀಲ್, ಕಿರಣ್ ಪಾಂಗಿರೆ, ರಾಜು ಕಡಗಾವೆ, ಜಗದೀಶ್ ಪಾಟೀಲ್, ಸುಧಾಕರ್ ಪಾಟೀಲ್ ಯಾಂಚಸ ಲಿಂಗಾಯತ್ ಸಮಾಜಾಚೆ ಪದಾಧಿಕಾರಿ ವ ಸಮಾಜ ಬಾಂಧವ ಉಪಸ್ಥಿತ ಹೋತೆ.